ದೇಶದ ರಾಜಧಾನಿ ಎಂತೆಂಥ ಕರಾಳ ಕಥೆಗಳಿಗೆ ಸಾಕ್ಷಿಯಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಹೆಂಡದ ಅಮಲಿನಲ್ಲಿ ಕೊಲ್ಲುವವರದ್ದು ಒಂದು ಬಗೆಯಾದ್ರೆ ಹತ್ಯಾಕಾಂಡದ ಮಾತನಾಡುವವರದ್ದು ಮತ್ತೊಂದು ಬಗೆ ಅತ್ಯಾಚಾರಗಳು ಆಸಿಡ್ ಎರಚುವಿಕೆಯಂತಹ ಪ್ರಕರಣಗಳು ದೆಹಲಿ ಸುರಕ್ಷಿತವಲ್ಲ ಎಂಬುದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಿವೆ ಇದೆಲ್ಲದರ ಜೊತೆಗೆ ಒಟ್ಟಿಗೆ ಬಾಳ್ತಿದ್ದ ಜೀವಗಳು ಭಯಾನಕ ಕೊಲೆಯಲ್ಲಿ ಅಂತ್ಯ ಕಾಣ್ತಿರುವ ಆಘಾತಕಾರಿ ಘಟನೆಗಳು ಕಳೆದ ವರ್ಷವಷ್ಟೇ ಶ್ರದ್ಧಾ ವಾಲ್ಕರ್ ಎಂಬ ಯುವತಿ ಲಿವ್ ಇನ್ ಸಂಬಂಧದಲ್ಲಿದ್ದ ಪ್ರಿಯಕರನಿಂದಲೇ ಕೊಲೆಯಾಗಿದ್ದಳು ಈಗ ಅಂತಹದೇ ಇನ್ನೊಂದು ಘಟನೆ ನಡೆದಿದೆ ನಿಕ್ಕಿ ಯಾದವ್ ಎಂಬ ಇಪ್ಪತ್ನಾಲ್ಕು ವರ್ಷದ ಯುವತಿಯನ್ನ ಅವಳೊಂದಿಗೆ ಕಳೆದ ನಾಲ್ಕು ವರ್ಷಗಳಿಂದ ವಾಸಿಸುತ್ತಾ ಸಂಬಂಧದಲ್ಲಿದ್ದ ಅವಳದೇ ವಯಸ್ಸಿನ ಸಾಹಿಲ್ ಗೆಹ್ಲೋಟ್ ಎಂಬುವನ್ನು ಕೊಂದಿದ್ದಾನೆ ಈ ಎರಡು ಪ್ರಕರಣಗಳಲ್ಲಿ ಕೆಲವು ಸಾಮ್ಯತೆಗಳನ್ನ ಗುರುತಿಸಬಹುದು ಹತ್ಯೆಗೊಳಗಾದ ಯುವತಿಯರು ಲಿವಿನ್ ಸಂಬಂಧದಲ್ಲಿದ್ದ ಪ್ರಿಯಕರನಿಂದಲೇ ಕೊಲೆಯಾದ್ರು ಮದುವೆಯಾಗುವಂತೆ ಒತ್ತಾಯಿಸಿದ ಬಳಿಕವೇ ಆ ಯುವತಿಯರ ಕೊಲೆ ನಡೆಯಿತು ಇಬ್ಬರು ಹಂತಕರು ಕೊಲೆ ಬಳಿಕ ಶವವನ್ನು ಫ್ರಿಡ್ಜ್ ನಲ್ಲಿ ಇಟ್ಟಿದ್ರು ಮೊದಲ ಪ್ರಕರಣದಲ್ಲಿ ಪ್ರೇಯಸಿಯ ಕೊಲೆ ಬಳಿಕ ಹಂತಕ ಮತ್ತೊಬ್ಬಳನ್ನ ಮನೆಗೆ ಕರೆತಂದಿದ್ದ ಇಲ್ಲಿ ಕೊಲೆ ಬಳಿಕ ಹಂತಕ ಇನ್ನೊಬ್ಬಳೊಡನೆ ಮದುವೆಯಾಗಿದ್ದಾನೆ ಶ್ರದ್ಧಾ ವಾಲ್ಕರ್ ಕೊಲೆ ಪ್ರಕರಣದಲ್ಲಿ ಹಂತಕ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನಾಗಿದ್ದರಿಂದ ಲವ್ ಜಿಹಾದಿ ಎನ್ನುವಲ್ಲಿಯವರೆಗೆ ಪ್ರಕರಣವನ್ನ ಹಿಂಜಿ ಬೊಬ್ಬೆ ಹೊಡೆದಿದ್ದ ಮೀಡಿಯಾಗಳು ಇಲ್ಲಿ ಕೊಲೆ ಮಾಡಿದವನು ಮುಸ್ಲಿಂ ಅಲ್ಲದೆ ಇರೋದ್ರಿಂದ ಬೊಬ್ಬೆ ಹೊಡೆಯದೆ ಏನು ಆಗಿಯೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ತಣ್ಣಗಿವೆ ಈಗ ನಡೆದಿರುವ ನಿಕ್ಕಿ ಯಾದವ್ ಕೊಲೆ ಪ್ರಕರಣಕ್ಕೆ ನಾಂದಿಯಾದ ಪ್ರೇಮ ಸಂಬಂಧ ಶುರುವಾದದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ದೆಹಲಿಯ ಮಿತ್ರಾಂ ಗ್ರಾಮದ ಸಾಹಿಲ್ ಗೆಹ್ಲೋಟ್ ಮತ್ತು ಹರಿಯಾಣದ ಜಾಜರ್ ಮೂಲದ ನಿಕ್ಕಿ ಯಾದವ್ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ವೇಳೆ ದೆಹಲಿಯ ಉತ್ತಮ್ ನಗರದಲ್ಲಿ ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಭೇಟಿಯಾಗ್ತಾರೆ ಇಬ್ಬರ ಪರಿಚಯ ಪ್ರೇಮಕ್ಕೆ ತಿರುಗಿ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿಯಿಂದಲೇ ಗ್ರೇಟರ್ ನೋಯ್ಡಾದ ಬಾಡಿಗೆ ಮನೆಯಲ್ಲಿ ಜೊತೆಯಲ್ಲಿರಲು ಶುರು ಮಾಡ್ತಾರೆ ಇಬ್ಬರು ಜೊತೆಯಾಗಿ ಮನಾಲಿ ಋಷಿಕೇಶ್ ಹರಿದ್ವಾರ ಡೆಹರಾಡೂನ್ ಮೊದಲಾದ ಕಡೆ ಹೋಗ್ತಾರೆ ತನ್ನ ಪ್ರೇಮದ ಬಗ್ಗೆ ಮನೆಯವರಲ್ಲಿ ಸಾಹಿಲ್ ಹೇಳಿರೋದಿಲ್ಲ ಅವರು ಆತನ ಮದುವೆಯನ್ನ ಮತ್ತೊಬ್ಬ ಯುವತಿಯೊಂದಿಗೆ ಗೊತ್ತು ಮಾಡ್ತಾರೆ ಆಗಲೇ ಸಾಹಿಲ್ ಇಕ್ಕಟ್ಟಿಗೆ ಸಿಲುಕ್ತಾನೆ ಆದ್ರೆ ಇದ್ದದನ್ನ ಇದ್ಹಾಗೆ ಹೇಳುವ ಬದಲು ಆತ ದುಷ್ಟ ಯೋಜನೆ ಹಾಕ್ತಾನೆ ತನಗೆ ಮದುವೆ ಗೊತ್ತಾದ ವಿಚಾರವನ್ನ ನಿಕ್ಕಿಯಿಂದ ಮರೆಮಾಚ್ತಾನೆ ಆದರೆ ಇದೇ ಫೆಬ್ರವರಿ ಒಂಬತ್ತರಂದು ಆತನ ನಿಶ್ಚಿತಾರ್ಥ ಮತ್ತು ಮಾರನೇ ದಿನವೇ ಮದುವೆ ಇದ್ದದ್ದು ಅದು ಹೇಗೋ ತಿಳಿದು ಆಕೆ ಮದುವೆ ನಿಲ್ಲಿಸುವಂತೆ ಒತ್ತಾಯ ಮಾಡ್ತಾಳೆ ಫೆಬ್ರವರಿ ಒಂಬತ್ತರಂದು ರಾತ್ರಿ ಹನ್ನೊಂದರ ಸುಮಾರಿಗೆ ಊರಿಂದ ಬರುವ ಆತ ನಿಕ್ಕಿಯನ್ನ ಕಾರಿನಲ್ಲಿ ಕರೆದುಕೊಂಡು ಉತ್ತರ ದೆಹಲಿಯ ಕಾಶ್ಮೀರ ಗೇಟ್ ಪ್ರದೇಶಕ್ಕೆ ಬಂದಾಗ ಮಧ್ಯರಾತ್ರಿ ದಾಟಿರುತ್ತೆ ಎಲ್ಲವೂ ಸುಳ್ಳು ಅಂತ ನಂಬಿಸಲು ಸಾಹಿಲ್ ಪ್ರಯತ್ನಿಸ್ತಾನೆ ನಿಕ್ಕಿ ಅದನ್ನ ನಂಬೋದಿಲ್ಲ ಇಬ್ಬರ ಮಧ್ಯ ಕಾರಿನಲ್ಲಿ ದೊಡ್ಡ ಜಗಳ ನಡೆಯುತ್ತೆ ಆಗಲೇ ಡೇಟಾ ಕೇಬಲ್ನಿಂದ ಆಕೆಯ ಕತ್ತು ಬಿಗಿದು ಆಕೆಯನ್ನ ಕೊಂದೇ ಬಿಡ್ತಾನೆ ಬಳಿಕ ಏನು ಮಾಡೋದು ಅಂತ ತೋಚದೆ ತನ್ನ ಗ್ರಾಮಕ್ಕೆ ಹೋಗಿ ಅಲ್ಲಿರುವ ತನ್ನ ಡಾಬಾದ ಫ್ರಿಡ್ಜ್ ಒಳಗೆ ಆಕೆಯ ಶವವನ್ನ ಇಡ್ತಾನೆ ಅಷ್ಟೇ ಅಲ್ಲ ಅಲ್ಲಿಂದ ಸೀದಾ ಹೋಗಿ ತನ್ನ ಮನೆಯವರು ನೋಡಿದ ಹುಡುಗಿಯ ಜೊತೆ ಅದೇ ದಿನ ಮದುವೆಯಾಗ್ತಾನೆ ಈ ಭೂಪ ನಿಕ್ಕಿ ಯಾದವ್ ಗೋವಾ ಟ್ರಿಪ್ಗೂ ತಯಾರಾಗಿದಳು ಮತ್ತು ಸಾಹಿಲ್ ಮದುವೆ ವಿಚಾರ ತಿಳಿತಾ ಇದ್ದಂತೆ ಎಲ್ಲ ರದ್ದು ಮಾಡಿದಳು ಎಂಬ ಮಾಹಿತಿಯೂ ಇದೆ ಮದುವೆಯ ಕನಸು ಕಂಡಿದ್ದವಳು ಕೊನೆಗೆ ಶವವಾಗಿ ಫ್ರಿಜ್ ಸೇರಿದ್ದಾಳೆ ಅವತ್ತು ನಡೆದ ಕೊಲೆ ಫೆಬ್ರವರಿ ಹದಿನಾಲ್ಕರಂದು ಬಯಲಿಗೆ ಬಂದಿದೆ ನಿಕ್ಕಿ ವಿಚಾರ ಏನೂ ಗೊತ್ತಾಗದೆ ಆತಂಕಕ್ಕೊಳಗಾಗುವ ಆಕೆಯ ಕುಟುಂಬದವರು ಕೊಟ್ಟ ಮಿಸ್ಸಿಂಗ್ ದೂರಿನ ಮೇಲೆ ಹುಡುಕಾಟ ನಡೆಸಿದ ಪೊಲೀಸರು ಸಾಹಿಲ್ ಬಳಿಗೆ ಬಂದು ತಲುಪ್ತಾರೆ ಆತನನ್ನ ಬಂಧಿಸಲಾಗಿದ್ದು ಆತ ಹೇಳಿರುವ ಇಷ್ಟೂ ಕಥೆಯನ್ನ ಆಧರಿಸಿ ವಿಚಾರಣೆ ನಡೆಯಬೇಕಿದೆ ಆತಂಕದ ಸಂಗತಿ ಏನಂದ್ರೆ ಒಂದು ಕ್ರೈಮ್ ಇನ್ನೊಬ್ಬರಿಗೆ ಪಾಠವಾಗುವ ಬದಲು ಮತ್ತೊಂದು ಕ್ರೈಮ್ಗೆ ಹಾದಿ ತೋರಿಸ್ತದೆಯಾ ಸಂಬಂಧಗಳು ಯಾವ ಬೆಲೆಯೂ ಇಲ್ಲದಷ್ಟು ನಿಕೃಷ್ಟ ಮಟ್ಟಕ್ಕೆ ಇಳಿಯುವುದು ಹೇಗೆ ವಿದ್ಯಾವಂತವರಾದವರ ಕಥೆಗಳೇ ಹೀಗೆ ನೆತ್ತರ ಕಲೆಯನ್ನ ಅಂಟಿಸಿಕೊಳ್ತಿವೆಯಾ ಒಟ್ಟಿಗೆ ಬಾಳಿದ ಆ ಜೀವವನ್ನೇ ಮುಗಿಸುವ ದುಷ್ಟತನ ಎಲ್ಲಿಂದ ಬರುತ್ತೆ ಈ ರೀತಿ ಮುಗಿಯದಷ್ಟು ಪ್ರಶ್ನೆಗಳಿವೆ ಆದರೆ ಅಲ್ಲೊಬ್ಬ ಮುಸ್ಲಿಂ ಆರೋಪಿ ಇಲ್ಲದಿದ್ರೆ ಈ ಯಾವ ಪ್ರಶ್ನೆಗಳನ್ನು ನ್ಯೂಸ್ ಚಾನೆಲ್ಗಳು ಕೇಳೋದಿಲ್ಲ ಅವರು ಆ ಸುದ್ದಿಯನ್ನು ಫ್ರಿಡ್ಜ್ ನಲ್ಲಿ ಇಟ್ಟು ವೀಕ್ಷಕರಿಗೆ ದ್ವೇಷದ ಹೊಸ ಹೊಸ ಖಾದ್ಯ ತಯಾರಿಸಲು ಅಣಿಯಾಗ್ತಾರೆ ಯಾಕಂದ್ರೆ ಅವರಿಗೆ ಜೀವ ಮುಖ್ಯ ಅಲ್ಲ ಅವರಿಗೆ ದ್ವೇಷ ಮುಖ್ಯ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ನ ಪ್ರೆಸ್ ಮಾಡಿ